ಈಗಲ್ ಪಟ್ಟಣದ ದೊಡ್ಡಪೇಟೆ ರಸ್ತೆ ಕೆಸರು ಗುಂಡಿಯಾಗಿದ್ದು ಕೂಡ ಅಧಿಕಾರಿಗಳು ಈ ಬಗ್ಗೆ ಕ್ರಮವಹಿಸುತ್ತಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಪಟ್ಟಣದಲ್ಲಿ ನಿರಂತರ ಮಳೆ ಸುರಿಯುತ್ತಿದ್ದು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಾಗುತ್ತಿದೆ ಅದು ಹೆಚ್ಚಾಗಿ ಸಾರ್ವಜನಿಕರು ಉಪಯೋಗಿಸುವ ರಸ್ತೆ ಎಂದರೆ ದೊಡ್ಡಪೇಟೆ ರಸ್ತೆ ಇಲ್ಲಿ ಚಿನ್ನ ಬೆಳ್ಳಿ ಸೇರಿದಂತೆ ಹೆಚ್ಚು ಹಣಕಾಸಿನ ವ್ಯವಹಾರ ನಡೆಯುವುದರ ಜೊತೆಗೆ ಶಾಲಾ ಕಾಲೇಜುಗಳಿವೆ ಮತ್ತು ಸುಮಾರು 5 ರಿಂದ 6 ವಾರ್ಡ್ಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಾಗಿದ್ದು ಕೆಸರು ಗದ್ದೆಯಾಗಿ ಪರಿಣಮಿಸಿದೆ ತಕ್ಷಣ ಈ ರಸ್ತೆಯನ್ನು ದುರಸ್ತಿ ಮಾಡಿ ಸಾರ್ವಜನಿಕರ ಓಡಾಟಕ್ಕೆ ಅನುವು ಮಾಡಿಕೊಡಬೇಕೆಂದು ಸ್ಥಳೀಯರು ಮನವಿ ಮಾಡಿದ್ದಾರೆ ಪಟ್ಟಣದಲ್ಲಿ ಹಲವಾರು ವರ್ಷಗಳಿಂದ ಒಳಚರಂಡಿ ಕಾಮಗಾರಿ ಕುಂಟುತ್ತಾ ಸಾಗುತ್ತಿದೆ ಇದರ ಸಮಸ್ಯೆ ಪ್ರತಿನಿತ್ಯ ಸಾರ್ವಜನಿಕರನ್ನು ಕಾಡಲಾರಂಭಿಸಿದೆ ಈ ಹಿಂದೆ ತೆಗೆಯಲಾಗಿದ್ದ ಹಲವಾರು ಒಳಚರಂಡಿಗಳಲ್ಲಿ ಭೂಮಿ ಕುಸಿತ ಕಂಡಿದ್ದು ಸಾರ್ವಜನಿಕರಿಗೆ ಪ್ರತಿದಿನ ತಲೆನೋವಾಗಿ ಪರಿಣಮಿಸಿದೆ ಕಳೆದ 2 ದಿನಗಳಿಂದ ಪಟ್ಟಣದ ಸ್ಟೇಟ್ ಫಾರಂ ಮತ್ತು ಕೆಎಸ್ಆರ್ಟಿಸಿ ಮುಂಭಾಗದಲ್ಲಿ ಕಾಲುವೆ ಮುಚ್ಚುವ ಕೆಲಸ ನಡೆಯುತ್ತಿದೆ ಇಲ್ಲೂ ಕೂಡ ಉತ್ತಮ ಗುಣಮಟ್ಟದ ಕೆಲಸ ಮಾಡದೇ ಇರುವುದರಿಂದ ಕಾಲುವೆ ಗುಳಿ ಬೀಳುವ ಸಂಭವವಿದೆ ಎಂದು ಸಾರ್ವಜನಿಕರ ಆರೋಪ ತಾಲೂಕಿನ ಅಂಬರ್ತೂರಿನಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಆನಂದ್ ಪಟೇಲ್ ನೇತೃತ್ವದಲ್ಲಿ ಮಂಗಳ ಹಾಗೂ ಮರ್ಕೋನಹಳ್ಳಿ ಅಚ್ಚುಕಟ್ಟುದಾರರ ಸಭೆ ನಡೆಯಿತು ಸಭೆಯಲ್ಲಿ ಹಲವಾರು ವಿಚಾರಗಳು ಚರ್ಚೆ ನಡೆದವು ಮಂಗಳ ಮತ್ತು ಮರ್ಕೋನಹಳ್ಳಿ ನೀರಾವರಿ ವಿಚಾರ ಬಂದಾಗ 2 ಕೆನಾಲ್ಗಳಲ್ಲಿ ಲಿಂಕ್ ಕೆನಾಲ್ ಆಗಬೇಕು ಇದಕ್ಕಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ ಎಂದು ಎಲ್ಲಾ ರೈತರು ಒಕ್ಕೊರಳಿನಿಂದ ತೀರ್ಮಾನ ತೆಗೆದುಕೊಂಡರು ಇದೇ ಸಂದರ್ಭದಲ್ಲಿ ಬಂದ ಮರ್ಕೋನಹಳ್ಳಿ ನೀರಾವರಿ ವಿಚಾರಕ್ಕೆ ರೈತರಿಗಾಗಿ ನಿರ್ಮಿಸಿದ್ದು ಮರ್ಕೋನಹಳ್ಳಿ ಜಲಾಶಯ ಕುಡಿಯುವ ನೀರಿಗಾಗಿ ಅಲ್ಲ ಇತ್ತೀಚಿನ ರಾಜಕಾರಣಿಗಳು ಕೇವಲ ಕುಡಿಯುವ ನೀರಿಗಾಗಿ ಮರ್ಕೋನಹಳ್ಳಿ ಜಲಾಶಯವನ್ನ ಕಾಯ್ದಿರಿಸಿ ರೈತರ ಹೊಟ್ಟೆ ಮೇಲೆ ಒಡಿತಾ ಇದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಹೋರಾಟ ಪ್ರಾರಂಭಿಸಬೇಕು ಇದಕ್ಕೆ ನಾಗಮಂಗಲ ಮತ್ತು ಕುಣಿಗಲ್ನ ಎಲ್ಲಾ ರೈತರು ಕೂಡ ಒಂದಾಗಬೇಕು ಎಂದು ಆನಂದ್ ಪಟೇಲ್ ಸೂಚನೆ ನೀಡಿದರು ಸಭೆಯಲ್ಲಿ ಲಕ್ಷ್ಮಣ್ ಹಾಗೂ ತಾಲೂಕು ಅಧ್ಯಕ್ಷ ಅನಿಲ್ ಕುಮಾರ್ ವೆಂಕಟೇಶ್ ಸೇರಿದಂತೆ ಹಲವಾರು ರೈತರು ಭಾಗವಹಿಸಿದ್ದರು ಕುಣಿಗಲ್ ತಾಲೂಕಿನ ಕೊತ್ತಕೆರೆ ಹೋಬಳಿಯ ಮೇಸ್ತ್ರಿ ರಾಮಣ್ಣನ ಪಾಳ್ಯದಲ್ಲಿ ವ್ಯಾಕ್ಸಿನ್ಗಾಗಿ ಮುಗಿಬಿದ್ದ ಸ್ಥಳೀಯರು ರಾಮಣ್ಣನ ಮೇಸ್ತ್ರಿ ಪಾಳ್ಯದಲ್ಲಿ ವ್ಯಾಕ್ಸಿನ್ಗಾಗಿ ಸ್ಥಳೀಯರು ನಾಮುಂದು ತಾಮುಂದು ಎಂದು ಮುಗಿಬಿದ್ದಿದ್ದರು 3ನೇ ಅಲೆ ಪ್ರಾರಂಭವಾಗುತ್ತಿದೆ ಅದಕ್ಕಾಗಿ ನಾವು 2ನೇ ಮತ್ತು 1ನೇಯ ಲಸಿಕೆಗಳನ್ನು ಹಾಕಿಸಿಕೊಳ್ಳಬೇಕೆಂದು ತರಾತುರಿಯಲ್ಲಿ ಕಾದುಕುಳಿತಿದ್ರು ಸರ್ಕಾರದಿಂದ ಅಗತ್ಯವಿರುವಷ್ಟು ವ್ಯಾಕ್ಸಿನ್ ಸರಬರಾಜಾಗುತ್ತಿದೆ ತಾವುಗಳು ದಯವಿಟ್ಟು ಸಮಾಧಾನವಾಗಿ ಕುಳಿತು ವ್ಯಾಕ್ಸಿನ್ ಹಾಕಿಸಿಕೊಳ್ಳಿ ಎಂದು ಸಿಬ್ಬಂದಿ ಸಮಾಧಾನ ಪಡಿಸಿದ್ರು ಸ್ನೇಹಿತರೆ ನೀವಿನ್ನು ವಸಂತವಾಣಿ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ